ಜೈಲಿನಲ್ಲಿ ನೀಡುವಂಥ ಊಟವನ್ನೇ ರೇವಣ್ಣ ಅವರು ಸೇವಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಜೈಲಿನ ಮೆನುವಿನಂತೆ ಊಟ ನೀಡಿದ್ದಾರೆ ಜೈಲಾಧಿಕಾರಿಗಳು. ಚಪಾತಿ, ಪಲ್ಯ, ಮುದ್ದೆ, ಅನ್ನ ಸಾಂಬಾರನ್ನ ನೀಡಿದ್ದಾರೆ. ಊಟ ನೀಡಿ 1 ಗಂಟೆ ಆದರೂ ಊಟ ಮಾಡಲಿಲ್ಲ ರೇವಣ್ಣ. ಕೋರ್ಟ್ ಅನುಮತಿ ಇದ್ರೆ ಮಾತ್ರ ಹೊರಗಿನ ಊಟ ಸೇವಿಸೋಕೆ ಅವಕಾಶ ಇದೆ. ರೇವಣ್ಣಗೆ ಹೊರಗಿನ ಊಟಕ್ಕೆ ಯಾವುದೇ ಅನುಮತಿ ಇಲ್ಲದ ಹಿನ್ನೆಲೆಯಲ್ಲಿ ಜೈಲ್ ಊಟವನ್ನು ಜೈಲಿನ ಸಿಬ್ಬಂದಿ ನೀಡಿದ್ದಾರೆ. ಆ ಊಟವನ್ನು ಸೇವಿಸಲಿದ್ದಾರೆ ರೇವಣ್ಣ. ಊಟ ನೀಡಿ 1 ಗಂಟೆ ಕಳೆದು ಹಾಗೆ ಕುಳಿತಿದ್ದಾರೆ, ಊಟ ಮಾಡಲಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೈಲಿನ ಕೊಠಡಿಯಲ್ಲಿ ರೇವಣ್ಣ ಮೌನಕ್ಕೆ ಶರಣಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಒಟ್ಟಿನಲ್ಲಿ ಮಾಜಿ ಸಚಿವರಾಗಿರುವಂಥ ರೇವಣ್ಣ ಅವರು ಜೈಲಿನಲ್ಲಿ ಇದ್ದಾರೆ. ಆದರೆ ಅವರಿಗೆ ಕೊಟ್ಟಿರುವಂಥ ಊಟ, ಜೈಲಲ್ಲಿ ಏನು ಮೆನು ಇರುತ್ತೆ, ಎಲ್ಲ ಕೈದಿಗಳಿಗೂ ನೀಡುವಂಥ ಫುಡ್ ಏನಿದೆ, ಆಹಾರ ಏನಿದೆ, ಅದೇ ಆಹಾರವನ್ನು ರೇವಣ್ಣ ಅವರಿಗೆ ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವರಿಗೆ ಬೇರೆ ಫುಡ್ ಬೇಕಂತೇಳಿದರೆ, ಬೇರೆ ಊಟ ಬೇಕಂತೇಳಿದರೆ ಕೋರ್ಟ್ನಿಂದ ಪರ್ಮಿಷನ್ ಬೇಕಾಗುತ್ತೆ, ಕೋರ್ಟ್ನಿಂದ ಅನುಮತಿ ಬೇಕು. ಆದರೆ ರೇವಣ್ಣ ಅವರು ಅನುಮತಿಯನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಜೈಲಿನಲ್ಲಿ ಏನು ಮೆನು ಇರುತ್ತೆ ಅದೇ ರೀತಿಯ ಊಟವನ್ನು ಕೊಟ್ಟಿದ್ದಾರೆ. ರಾಗಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರನ್ನು ಪೊಲೀಸರು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಊಟ ಕೊಟ್ಟು 1 ಗಂಟೆ ಆಯಿತು, ಆದರೂ ಇನ್ನೂ ರೇವಣ್ಣ ಊಟ ಮಾಡಲಿಲ್ಲ, ರಾಗಿ ಮುದ್ದೆ ತಿಂದಿಲ್ಲ, ಚಪಾತಿ ತಿಂದಿಲ್ಲ, ಅನ್ನ ಸಾಂಬಾರ್ ತಿಂದಿಲ್ಲ ಎನ್ನುವಂಥ ಮಾಹಿತಿ ಇದೆ. 1 ಗಂಟೆ ಆಯಿತು. ಕೋರ್ಟ್ ಅನುಮತಿ ಇದ್ದರೆ ಮಾತ್ರ ಹೊರಗಿನ ಊಟ ಸೇವಿಸೋಕೆ ಅವಕಾಶ ಇರುತ್ತೆ. ರೇವಣ್ಣಗೆ ಹೊರಗಿನ ಊಟ ಕೊಡಬಹುದು ಅಂತೇಳಿ ಕೋರ್ಟೇನು ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಜೈಲು ಊಟ, ಜೈಲಲ್ಲಿ ಏನು ಕೊಡ್ತಾರೆ ಅದೇ ಊಟವನ್ನು ರೇವಣ್ಣ ಅವರು ಸವಿಬೇಕು. ಆದರೆ ರೇವಣ್ಣಗೆ ಊಟ ಕೊಟ್ಟು 1 ಗಂಟೆ ಆಯಿತು, ಇನ್ನೂ ಊಟವನ್ನು ಸೇವಿಸಿಲ್ಲ ಎನ್ನುವಂಥ ಮಾಹಿತಿ ಇದೆ. ಜೈಲಿನ ಕೊಠಡಿಯಲ್ಲಿ ರೇವಣ್ಣ ಮೌನಕ್ಕೆ ಶರಣಾಗಿದ್ದಾರೆ. ಸದ್ಯ ಸಂತ್ರಸ್ತ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರಾಗಿರುವಂಥ ಹಾಲಿ ಶಾಸಕರು ಸದ್ಯ ಜೈಲಿಗೆ ಸೇರಿದ್ದಾರೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.